ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನನುಪಮಶೀಲಂ ಬಸವಂ ಜಂಗಮಲೋಲಂ ಬಸವಾರಕ್ಷಿಪುದೆನ್ನಂ ಸಂಗನ ಬಸವ 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 ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ಮೋಕ್ಷಾ ಗುರುವೇ ಗುರುವಿನಾ ಗುರುವೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಓಂ ಶಾಂತಿ ಶಾಂತಿ ಶಾಂತಿಃ ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಆತ್ಮೀಯರೆಲ್ಲರಿಗೂ ಯೋಗಕ್ಷೇಮ ಕಾರ್ಯಕ್ರಮದಲ್ಲಿ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ತಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಿಕ್ಕಾಗಿ ಆರೋಗ್ಯದ ಬೆಳಕನ್ನು ಹೊತ್ತು ಬಂದಿರತಕ್ಕಂಥ ಈ ಬಸವ ಯೋಗ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗ್ತಾ ಇದ್ದೀರಾ. ಸಾವಿರಾರು ಫೋನ್ಗಳು ಪ್ರತಿನಿತ್ಯವೂ ನಮಗೆ ಬರ್ತಾ ಇದ್ದಾವೆ. ಈ ಕಾರ್ಯಕ್ರಮ ಮೂಲಕ ಅಪ್ರತ್ಯಕ್ಷವಾಗಿ ಸಾವಿರಾರು ಜನ ಆರೋಗ್ಯದಲ್ಲಿ ಲಾಭವನ್ನು ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಂಡು ಯಾವುದೇ ಔಷಧಿಗಳಿಲ್ಲದೆ ತಮ್ಮ ಜೀವನ ನಡೆಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಒಂದು ಈ ಕಾರ್ಯಕ್ರಮಕ್ಕೆ ಸಿಕ್ಕಿರತಕ್ಕಂಥ ಒಂದು ದೊಡ್ಡ ಯಶಸ್ಸು ಅಂತಲೇ ಹೇಳ್ಬೋದು. ದಿನಕ್ಕೆ ಸುಮಾರು ಫೋನ್ ಕಾಲ್ಸ್ಗಳು ಬರ್ತಾನೆ ಇರ್ತವೆ ನಮಗೆ. ಈಗ ಫೋನ್ ಕಾಲ್ಸ್ಗಳನ್ನು ಅಟೆಂಡ್ ಮಾಡಲಿಕ್ಕಾಗ್ತಲ್ಲ. ಅದಕ್ಕೆ ಒಬ್ಬ ವ್ಯಕ್ತಿ ನೇಮಿಸಿಬಿಟ್ರೂ ಕೂಡ ಅಷ್ಟೊಂದು ಕರೆಗಳು ಬರ್ತವೆ. ಯಾಕಂದರೆ ಈ ಒಂದು ಕಾರ್ಯಕ್ರಮದ ಸಾರ್ಥಕತೆಗೆ ಆ ಒಂದು ಕರೆಗಳೇ ಮೂಲ ಕಾರಣ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ಯಾವುದೇ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ, ಅದಕ್ಕೆ ನಿಸರ್ಗವೇ ನಮ್ಮ ತಾಯಿ, ನಿಸರ್ಗವೇ ನಮ್ಮ ತಂದೆ, ನಿಸರ್ಗವೇ ನಮ್ಮ ಸರ್ವಸ್ವ ಅಂತ ತಿಳ್ಕೊಂಡು ಬದುಕಿದಾಗ ಮಾತ್ರ ಆ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಹೊರತು ಆ ಸಮಸ್ಯೆಗೆ ನಾವು ಯಾವುದೇ ಕೆಮಿಕಲ್ ಔಷಧಿಗಳನ್ನು ತೆಗೆದುಕೊಂಡು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಹುಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ನಿಸರ್ಗದೊಂದಿಗೆ ಬದುಕಿದಾಗ ನಿಸರ್ಗ ನಮ್ಮೊಂದಿಗೆ ಬದುಕ್ತದೆ. ನಾವು ಮತ್ತು ನಿಸರ್ಗ ಒಂದಾದಾಗ ಮಾತ್ರ ಅದು ಪರಿಶುದ್ಧ ಜೀವನವಾಗಿರ್ತದೆ. ಪರಿಶುದ್ಧ ಜೀವನದಲ್ಲಿ ಮಾತ್ರ ಪರಿಶುದ್ಧವಾಗಿರತಕ್ಕಂಥ ವಿಚಾರಗಳು, ಪರಿಶುದ್ಧವಾಗಿರ್ತಕ್ಕಂಥ ಆಚಾರಗಳು, ಪರಿಶುದ್ಧವಾಗಿರತಕ್ಕಂಥ ವ್ಯವಹಾರಗಳಿರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಈ ರಕ್ತಹೀನತೆಗಾಗಿ ಕೆಲವೊಂದಿಷ್ಟು ಉಪಾಯಗಳನ್ನು ಕೂಡ ನೋಡಬೇಕಾಗಿದೆ. ಈಗ ರಕ್ತಹೀನತೆ ಬಂದುಬಿಟ್ಟಿದೆ, ಅದಕ್ಕೆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳಬಾರ್ದು. ಹಿಮೋಗ್ಲೋಬಿನ್ಗೆ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದು, ಐರನ್ಗೆ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಳ್ಳೋದು, ಕ್ಯಾಲ್ಸಿಯಂಗೊಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ವಿಟಮಿನ್ಗೊಂದು ಟ್ಯಾಬ್ಲೆಟ್ ತೊಗೊಳ್ಳೋದು, ಹೀಗೆಲ್ಲ ಮಾಡ್ತಾ ಹೋದರೆ ಬಾಡಿ ವಿಷಮಯವಾಗ್ತಾ ಹೋಗುತ್ತೆ. ಬಾಡಿಯಲ್ಲಿ ಏನಾಗ್ತದೆ, ನೈಸರ್ಗಿಕವಾಗಿರ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಮೆಡಿಸನ್ ಡಿಪೆಂಡೆಂಟ್ ಆಗಿ ಬದುಕಿ ಮೆಡಿಸನ್ ಒಳಗಡೆ ಸತ್ತು ಹೋಗ್ತಕ್ಕಂಥ ಒಂದು ದುಸ್ಥಿತಿ ಬರ್ತದೆ. ಹಾಗಾಗಿ ನಾವು ಹುಟ್ಟಿರೋದು ಮನೆಯಲ್ಲಿ, ಸಾಯುವುದು ಮನೆಯಲ್ಲೇ ಆಗಬೇಕು. ಹೊರತು ಹುಟ್ಟು ಸಾವು ಎರಡು ಹಾಸ್ಪಿಟ್ಲ್ಗಳಲ್ಲಿ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಈ ಹಿಮೋಗ್ಲೋಬಿನ್ ಕೊರತೆಗಾಗಿ ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ನಮ್ಮ ಲಿವರನ್ನು ಸ್ವಚ್ಛ ಇಟ್ಕೋಬೇಕು. ಲಿವರ್ ಸ್ವಚ್ಛ ಇರಬೇಕಂದ್ರೆ ನಾವು ಪ್ರತಿನಿತ್ಯವೂ ಕೂಡ ನಾವೇನು ಮಾಡಬೇಕಂತೇಳಿದ್ರೆ ಕಷಾಯ ಸೇವನೆಯನ್ನು ಮಾಡಬೇಕು, ಉಷಾಪಾನವನ್ನು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಬೇಕು, ನಮ್ಮ ಲಿವರ್ ಸ್ವಚ್ಛ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ರೆ ನಮ್ಮ ಲಿವರ್ ಸ್ವಚ್ಛ ಇರ್ತದೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕಾಫಿ ಕುಡಿದ್ರೆ ನಮ್ಮ ಲಿವರ್ ಸರ್ವನಾಶ ಆಗ್ತದೆ. ನಮ್ಮ ಲಿವರ್ ಕೆಟ್ಟಾಗ ನಾವೆಷ್ಟೇ ಔಷಧಿಗಳನ್ನು ತೆಗೆದುಕೊಂಡ್ರೂ, ಎಷ್ಟೇ ಯೋಗ ಮಾಡಿದರೂ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ತಪ್ಪು ಮಾಡಿರ್ತೀರ, ಎಲ್ಲವನ್ನು ಕರೆಕ್ಟ್ ಮಾಡಿರ್ತೀರ, ಜೊತೆಗೆ ಟೀ ಕಾಫಿ ಕುಡಿತಿರ್ತೀರ, ಅದು ಹಿಮೋಗ್ಲೋಬಿನ್ ಹೆಂಗೆ ಜಾಸ್ತಿ ಆಗುತ್ತೆ? ಮೂರಕ್ಕೆ ಇಳಿಲಿಲ್ಲ, ಆರಕ್ಕೆ ಏರಲಿಲ್ಲ. ಅಗಸರ್ನ ಎತ್ತಲಾಗ ಹಳ್ಳನೂ ಕಾಣಲಿಲ್ಲ, ಇತ್ತಲಾಗ ಮನೆಯೂ ಕಾಣಲಿಲ್ಲ. ನಂಗೆ ಆಗಬಾರ್ದು, ಒಂದು ಬಿಡು ಒಂದು ಹಿಡಿ. ಅರ್ಥ ಆಯ್ತಾ? ಒಂದು ಒಳ್ಳೆಯದನ್ನು ಹಿಡಿಬೇಕಂದರೆ ಕೆಟ್ಟದನ್ನು ಬಿಡಲೇಬೇಕಾಗ್ತದೆ. ಚಹಾ ಕಾಫಿ ನಮ್ಮ ದೇಶವನ್ನು ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ಸಂಸ್ಕೃತಿಯನ್ನು ಕೂಡ ಸರ್ವನಾಶ ಮಾಡ್ತಾ ಇರತಕ್ಕಂಥ ಒಂದು ದುಷ್ಟ ಕ್ರೂರ ಮೃಗ ಅದು. ಚಹಾ ಕಾಫಿ ಅಂತಕ್ಕಂಥದ್ದು ಭಾಳ ಹಾಳು ಮಾಡ್ತಾ ಇದೆ. ಎಲ್ಲ ಲಂಚ ವ್ಯವಹಾರಗಳೆಲ್ಲ ಚಹಾ ಕಾಫಿ ಮೂಲಕ ನಡೀತಾವೆ, ನಿಮ್ಗೆ ಗೊತ್ತಿರಬೇಕು. ಏನೋ ಲಂಚ ಕೇಳಬೇಕಂದ್ರೆ ಚಹಾ ಕುಡಿಯೋಕೆ ಹೋಗೋಣ ಅಂತ ಕೇಳ್ತಾನೆ ಅವನು, ಅಲ್ಲೇ ಲಂಚ ಕೇಳೋದು ಅಂತ ಅರ್ಥ. ಅದಕ್ಕೆ ಭಾಳ ಮುಖ್ಯವಾಗಿ ಚಹಾ ಕಾಫಿ
ನಮ್ಮ ಲಿವರನ್ನು ಏನು ಮಾಡ್ತದೆ ಸರ್ವನಾಶ ಮಾಡ್ತದೆ. ಲಿವರ್ ಶಕ್ತಿ ಕಡಿಮೆ ಆದರೆ ನಮ್ಮ ಜೀವನದಲ್ಲಿ ಯಾವ ಒಂದು ಉತ್ಪತ್ತಿನೂ ಕೂಡ ಸರಿಯಾಗಲ್ಲ. ನಮ್ಮ ಶರೀರದಲ್ಲಿ ಏನೇ ಉತ್ಪತ್ತಿ ಆಗಬೇಕಂದ್ರೂ ಲಿವರ್ ಚೆನ್ನಾಗಿರಬೇಕು. ಲಿವರ್ ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಮಾಂಸ ಆಗಲಿ ರಸ ಆಗಲಿ ರಕ್ತ ಆಗಲಿ ಅಸ್ಥಿ ಆಗಲಿ ಮಸ್ಜಿ ಆಗಲಿ ವೀರ್ಯ ಆಗಲಿ ಶುಕ್ರ ಆಗಲಿ ಎಲ್ಲ ಸಪ್ತಧಾತುಗಳು ಸರಿಯಾಗಿ ಉತ್ಪತ್ತಿ ಆಗ್ತವೆ. ಲಿವರ್ ಚೆನ್ನಾಗಿಲ್ಲ ಅಂದರೆ ಎಲ್ಲವೂ ಹಾಳಾಗಿ ಹೋಗ್ತವೆ. ಅದಕ್ಕೆ ಲಿವರ್ ಚೆನ್ನಾಗಿರಬೇಕಂದ್ರೆ ಬೆಳಗ್ಗೆ ತಕ್ಷಣ ನಾವು ಬಿಸಿ ನೀರನ್ನು ಉಗುರು ಬೆಚ್ಚನ ನೀರನ್ನು ಉಷಾಪಾನವಾಗಿ ಕುಡಿಬೇಕು ಹಲ್ಲು ಜದಕಿನ ಮೊದಲು. ಅರ್ಥ ಆಯ್ತಾ? ಇದಾದ ಮೇಲೆ ಚಹಾ ಕಾಫಿಯನ್ನು ಬಿಡಲೇಬೇಕು. ಅದು ಬಿಟ್ಟಾಗ ಬೆಳಗ್ಗೆ ಎದ್ದ ತಕ್ಷಣವೇ ನಾವೇನು ಕುಡಿಬೇಕಂದ್ರೆ ಗರಿಕೆ ಹುಲ್ಲಿನ ಜ್ಯೂಸ್, ಇದಕ್ಕೆ ಹಸಿರು ರಕ್ತ ಅಂತ ಕರೀತಾರೆ. ಇದನ್ನು ಕುಡಿತಾ ಹೋದರೆ ನಿಮ್ಮ ಹಿಮೋಗ್ಲೋಬಿನ್ನು ನಾನು ಹೇಳಿರ್ತಕ್ಕಂಥ ಎಲ್ಲ ಸ್ವಚ್ಛತೆಗಳನ್ನು ಮಾಡ್ಕೊಳ್ತಾ ಹೋದರೆ ನಾನು ಹೇಳ್ತಾ ಹೋಗ್ತೀನಿ ಕಿಡ್ನಿ ಹೆಂಗೆ ಸ್ವಚ್ಛ ಮಾಡ್ಕೋಬೇಕು, ಲಿವರ್ ಹೆಂಗೆ ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಈ ಶ್ವಾಸಕೋಶಗಳನ್ನ ಹೆಂಗೆ ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಇಂಟ್ರೆಸ್ಟನ್ನು ಹೆಂಗೆ ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಲಂಗ್ಸನ್ನು ಹೆಂಗೆ ಸ್ವಚ್ಛ ಮಾಡ್ಕೋಬೇಕಂತ ಗೊತ್ತಾಗ್ಬಿಟ್ರೆ ನಿಮ್ಮ ಹಿಮೋಗ್ಲೋಬಿನ್ ಆಟೋಮೆಟಿಕಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಈಗ ಲಿವರ್ ಸ್ವಚ್ಛ ಮಾಡ್ಕೋಬೇಕಂದ್ರೆ ನೀರು ಕುಡಿಬೇಕು. ಕರೆಕ್ಟಾಗಿ ನೀರು ಕುಡಿದ್ರೆ ಲಿವರ್ ಸ್ವಚ್ಛ ಇರ್ತದೆ, ಕಿಡ್ನಿನೂ ಸ್ವಚ್ಛ ಇರ್ತದೆ, ಇಂಟ್ರೆಸ್ಟೇನೂ ಸ್ವಚ್ಛ ಇರ್ತದೆ. ಅದರ ಜೊತೆಗೆ ನಮ್ಮ ಲಂಗ್ಸು ಕ್ಲೀನ್ ಆಗಿರಬೇಕಂದ್ರೆ ನಾವೇನು ಮಾಡಬೇಕು, ಸರಿಯಾಗಿ ಪ್ರಾಣಾಯಾಮ ಮಾಡಬೇಕು. ಆ ಪ್ರಾಣಾಯಾಮ ಆಮೇಲೆ ಹೇಳ್ತೀನಿ. ಈಗ ಲಂಗ್ಸ್ಗೂ ಕೂಡ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು ಈ ಗರಿಕೆ ಹುಲ್ಲಿನ ಜ್ಯೂಸು. ಇದನ್ನು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ 100% ನಾರ್ಮಲ್ ಇರ್ತದೆ. ಅದರ ಜೊತೆಗೆ ನಾವು ಈ ದ್ರಾಕ್ಷಿ ಅಂತಕ್ಕಂಥದ್ದು ಇದೆಯಲ್ಲ, ದ್ರಾಕ್ಷಿಯನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಡ್ ಬ್ಲಡ್ ಸೆಲ್ಗಳಾಗಿರ್ಬೋದು, ವೈಟ್ ಬ್ಲಡ್ ಸೆಲ್ಗಳಾಗಿರ್ಬೋದು, ಇದರಿಂದ ಇಂಪ್ರೂವ್ ಆಗ್ತವೆ. ಹಿಮೋಗ್ಲೋಬಿನ್ ಜೊತೆಗೆ ಇವೆಲ್ಲವೂ ಆಗ್ತಾ ಹೋಗುತ್ತೆ, ದ್ರಾಕ್ಷಿ ಮತ್ತು ಈ ಒಂದು ಜೇನು. ಆ ದ್ರಾಕ್ಷಿಯನ್ನು ಕೆಮಿಕಲ್ ಜಾಸ್ತಿ ಬಳಸಿರ್ತಾರೆ ದ್ರಾಕ್ಷಿಯನ್ನು ಮಾಡಲಿಕ್ಕೆ. ಅದಕ್ಕೆ ಏನು ಮಾಡಬೇಕಂದ್ರೆ ದ್ರಾಕ್ಷಿಯನ್ನು ಹುಣಸೆ ಹುಳಿಯಲ್ಲಿ ನೆನೆ ಹಾಕಬೇಕು. ಹುಣಸೆಹಣ್ಣನ್ನು ಹುಳಿ ಮಾಡಬೇಕು, ಚೆನ್ನಾಗಿ ಹುಣಸೆಹಣ್ಣನ್ನು ಹುಳಿ ಮಾಡಿ ಆ ಹುಣಸೆಹಣ್ಣು ಹುಳಿಯಲ್ಲಿ ಏನು ಮಾಡಬೇಕು, ದ್ರಾಕ್ಷಿ ನೆನೆ ಹಾಕಬೇಕು. ಹುಣಸೆಹಣ್ಣು ಇಷ್ಟು ಅದ್ಭುತವಾಗಿರ್ತಕ್ಕಂಥದ್ದಂದರೆ ನೀವು ತರಕಾರಿಯಲ್ಲಿ ಏನೇ ಕೆಮಿಕಲ್ ಹಾಕಿದರೂ ಕೂಡ ಅದನ್ನು ಹುಣಸೆ ಹುಳಿಯಲ್ಲಿ ತೊಳೆದ್ರೆ ಏನಾಗ್ತದೆ, ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಎಲ್ಲ ಹೊರಟೋಗ್ಬಿಡ್ತದೆ. ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಹುಣಸೆಹಣ್ಣು. ನೀವು ತರಕಾರಿಗಳನ್ನು ತರ್ತೀರ, ಭಾಳ ಕೆಮಿಕಲ್ ಇರ್ತದೆ ಅದರಲ್ಲಿ, ಅದನ್ನು ಏನು ತೆಗಿಲಿಕ್ಕಾಗಲ್ಲ ನಿಮಗೆ. ಅರ್ಥ ಆಯ್ತಾ? ಆದರೆ ಹುಣಸೆ ಹುಳಿ ತೆಗಿತದೆ. ನಿಮ್ಮ ಹಣ್ಣು ತರಕಾರಿಗಳಲ್ಲಿ ಎಷ್ಟೇ ಕೆಮಿಕಲ್ ಇರಲಿ ಅದನ್ನು ಹುಣಸೆ ಹುಳಿಯಲ್ಲಿ ಹಚ್ಚಿ ತೊಳೆಯೋದ್ರಿಂದ ಆ ಕೆಮಿಕಲ್ ಎಲ್ಲ ಸ್ವಚ್ಛವಾಗ್ತಾ ಬರ್ತದೆ. ಅದಕ್ಕೆ ನೀವು ದ್ರಾಕ್ಷಿ ಸೇವನೆ ಮಾಡೋದಕ್ಕಿಂತ ಮೊದಲು ಹುಣಸೆ ಹುಳಿಯಲ್ಲಿ ಏನು ಮಾಡಬೇಕು, ಅದನ್ನು ನೆನೆಸಬೇಕು. ನೆನೆಸಿ ನೀಟಾಗಿ ತೊಳಿಬೇಕು, ತೊಳೆದ್ಬಿಟ್ಟು ಅದನ್ನು ಸೇವನೆ ಮಾಡಬೇಕು. ಇಲ್ಲಾಂದರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಮತ್ತು ಅಡ್ಡ ಪರಿಣಾಮಗಳನ್ನ ಉಂಟು ಮಾಡಿ ನಿಮ್ಮ ಹಿಮೋಗ್ಲೋಬಿನ್ನು ಜಾಸ್ತಿ ಆಗಲ್ಲ, ಏನೂ ಜಾಸ್ತಿ ಆಗಲ್ಲ. ಅದಕ್ಕೆ ದ್ರಾಕ್ಷಿ ಶುದ್ಧೀಕರಣ ಮಾಡೋದು, ಎಲ್ಲ ಹಣ್ಣುಗಳು ತರಕಾರಿಗಳ ಶುದ್ಧೀಕರಣ ಮಾಡೋದು ಈ ಹುಣಸೆ ಹುಳಿ ಅರಸದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳು, ಮತ್ತಿಷ್ಟು ಆಸನಗಳು, ಮತ್ತಿಷ್ಟು ಪ್ರಾಣಾಯಾಮಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ನಮ್ಮ ಲಿವರ್, ನಮ್ಮ ಕಿಡ್ನಿ, ನಮ್ಮ ಗಾಲ್ ಬ್ಲೆಡರ್, ನಮ್ಮ ಲಂಗ್ಸ್ ಎಲ್ಲವನ್ನು ಸ್ವಚ್ಛ ಮಾಡಲಿಕ್ಕೆ ಅಂತಲೇ ಒಂದು ಆಸನಗಳ ಶ್ರೇಣಿ ಇದೆ. ಆ ಆಸನಗಳ ಶ್ರೇಣಿಗೆ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಇವೆಲ್ಲವನ್ನು ಅದು ಕ್ಲೀನ್ ಮಾಡ್ತದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಮನೆ ಮದ್ದುಗಳಲ್ಲಿ ಇವೆಲ್ಲವನ್ನು ಕ್ಲೀನ್ ಮಾಡಲಿಕ್ಕೆ ನಾವು ಮುಖ್ಯವಾಗಿ ಏನು ಮಾಡಬೇಕು, ನಾನು ಹೇಳ್ತಾ ಇದ್ದೀನಿ, ಹರಳೆಣ್ಣೆ. 300 ಕಾಯಿಲೆಗಳಿಗೆ ಬರ್ತದೆ ಹರಳೆಣ್ಣೆ. ಅರ್ಥ ಆಯ್ತಾ? ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 20-40 ml ಹರಳೆಣ್ಣೆ ಕುಡಿಬೇಕು ವಾರಕ್ಕೆ 2 ಸಲ. ಅರ್ಥ ಆಯ್ತಾ? ಅವತ್ತು ಚೆನ್ನಾಗಿ ಭೇದಿ ಆಗುತ್ತೆ, ಎಲ್ಲ ಸ್ವಚ್ಛವಾಗ್ತಾ ಹೋಗುತ್ತೆ. ಆವಾಗ ನೀವು ಈ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಈ ವೇರಿಯೇಷನ್ ಕೂಡ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಲಂಗ್ಸ್, ಲಿವರ್, ನಿಮ್ಮ ಬೋನ್ ಮ್ಯಾರೋ ಆಗಿರ್ಬೋದು, ನಿಮ್ಮ ಬ್ರೈನಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫಂಕ್ಷನ್ಸ್ಗಳಾಗಿರಬಹುದು, ಇವೆಲ್ಲವೂ ಏನಾಗ್ತವೆ, ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಈ ವೇರಿಯೇಷನ್ನ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ. ಈಗ ಮೊದಲು ನೇರವಾಗಿ ಕೂತ್ಕೋಬೇಕು, ನಿಧಾನವಾಗಿ ಎರಡು ಕೈನ ಉದ್ದ ಮಾಡ್ಕೊಳ್ಳಿ, ಸ್ಲೋಲಿ ಕೈನ ಮೇಲೆ ಎತ್ಕೊಳ್ಳಿ, ನಿಧಾನವಾಗಿ ಮೇಲೆ ಎದ್ದು ನಿಂತ್ಕೊಳ್ಳಿ. ಈಗ ಈ ಒಂದು ಶರೀರದ ಒಳಗಡೆ ಇರತಕ್ಕಂಥ ಲಂಗ್ಸ್ ಮತ್ತು
ನಮ್ಮ ಲಿವರ್ ಅದರ ಜೊತೆಗೆ ನಮ್ಮ ಕಿಡ್ನಿ ಅರ್ಥ ಆಯ್ತಾ ಇವೆಲ್ಲವುಗಳ ಫಂಕ್ಷನ್ಸ್ ಜೊತೆಗೆ ನಾವು ಬೋನ್ ಮ್ಯಾರೋನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ಈ ಆಸನಗಳ ಶ್ರೇಣಿ ಭಾಳ ಸಹಾಯ ಮಾಡ್ತದೆ ಹಾಗಿದ್ರೆ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಮೊದಲನೇದಾಗಿ ನಾವೇನು ಮಾಡ್ಕೊಂಡಿರಬೇಕು ನೇರವಾಗಿ ನಿಂತ್ಕೊಂಡಿರಬೇಕು ಈ ರೀತಿ ನೇರವಾಗಿ ನಿಂತ್ಕೋಬೇಕು ನಮಸ್ಕಾರ ಮುದ್ರೆಯಲ್ಲಿ ಏಕಂ ಊರ್ಧ್ವ ಹಸ್ತಾಸನ ದ್ವೇ ಪಾದ ಹಸ್ತಾಸನ ತ್ರೀಣಿ ಅಶ್ವ ಸಂಚಲನಾಸನ ಚತ್ವಾರಿ ಅಧೋಮುಖ ಶ್ವಾನಾಸನ ಅಧೋಮುಖ ಶ್ವಾನಾಸನ ಪಂಚ ದಂಡಾಸನ ಷಟು ಭೂನಮನಾಸನ ಊರ್ಧ್ವಮುಖಾಸನ ಅಷ್ಟ ಕಪೋತ್ಥಾನಾಸನ ನವ ಪಾರ್ಶ್ವಭೂನಮನಾಸನ ದಶ ಊರ್ಧ್ವಮುಖಾಸನ ಏಕಾದಶ ಅಧೋಮುಖ ಶ್ವಾನಾಸನ ದ್ವಾದಶ ದಂಡಾಸನ ತ್ರಯೋದಶ ಭೂನಮನಾಸನ ಚತುರ್ದಶ ಊರ್ಧ್ವಮುಖಾಸನ ಪಂಚದಶ ಕಪೋತ್ಥಾಸನ ಷೋಡಶ ಪಾರ್ಶ್ವನಮನಾಸನ ಸಪ್ತದಶ ಊರ್ಧ್ವಮುಖಾಸನ ಅಷ್ಟದಶ ಅಧೋಮುಖ ಶ್ವಾನಾಸನ ಏಕೋರ್ವಿಂಶತಿ ಅಶ್ವಸಂಚಲನಾಸನ ವಿಂಶತಿ ಪಾದಹಸ್ತಾಸನ ಏಕವಿಂಶತಿ ಊರ್ಧ್ವಹಸ್ತಾಸನ ಪ್ರಣಮಾಸನ ಹೀಗೆ ಈ ವೇರಿಯೇಷನಲ್ಲಿ ಎಲ್ಲಿ ನಮ್ಮ ಶರೀರದಲ್ಲಿ ಯಾವ ಭಾಗ ಆ್ಯಕ್ಟಿವ್ ಆಗುತ್ತೆ ಯಾವ ಭಾಗದಲ್ಲಿ ಹೆಚ್ಚು ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಯಾವ ಭಾಗದಲ್ಲಿ ಹೆಚ್ಚು ಬ್ಲಡ್ಡಲ್ಲಿ ಆಕ್ಸಿಜನ್ ಫ್ಲೋ ಆಗುತ್ತೆ ಅಂತಕ್ಕಂಥ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವ ಸ್ವಾಗತ. ಈಗ ನಾನು ನಿಮಗೆ ಈ ವೇರಿಯೇಷನ್ ಏನು ಮಾಡಿದ್ವಲ್ಲ ಇದರಿಂದ ಏನು ಎಫೆಕ್ಟ್ ಆಗುತ್ತೆ, ಹೇಗೆ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತಾ ಅದನ್ನು ಅಭ್ಯಾಸವನ್ನು ಕೂಡ ತೋರಿಸಿಕೊಡ್ತೇನೆ. ಆ ಅಭ್ಯಾಸವನ್ನು ಮಾಡೋ ಸಂದರ್ಭದಲ್ಲಿ ನಾನು ಏನು ಹೇಳ್ತಿರ್ತೀನಲ್ಲ ಅದರ ಮೇಲೆ ನಿಮ್ಗೆ ಗಮನ ಇರಬೇಕು. ಯಾವುದ್ರ ಬಗ್ಗೆ ನಾನು ಜಾಸ್ತಿ ಸ್ಟ್ರೆಚಿಂಗನ್ನು ಹೇಳ್ತೇನೆ, ಯಾವುದನ್ನು ನಾವು ಲೂಸ್ ಮಾಡಬೇಕಂತ ಹೇಳ್ತೇವೆ, ಯಾವಾಗ ನಾವು ಉಸಿರು ತೆಗೆದುಕೊಳ್ಬೇಕಂತ ಹೇಳ್ತೇವೆ, ಯಾವಾಗ ಉಸಿರು ಬಿಡಬೇಕಂತ ಹೇಳ್ತೇವೆ, ಅದರ ಪ್ರಕಾರವಾಗಿ ನೀವು ಅಭ್ಯಾಸ ಮಾಡಿದರೆ ಮಾತ್ರ ಇದರ ಲಾಭ ಸಿಗಲಿಕ್ಕೆ ಸಾಧ್ಯ. ಇದನ್ನು ಸರಿಯಾಗಿ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಲಿವರ್, ಲಂಗ್ಸ್, ಕಿಡ್ನಿ, ಇಂಟ್ರೆಸ್ಟೈನ್, ಬ್ರೈನ್ ಈ ಐದು ಏನಾಗ್ತವೆ ಪರ್ಫೆಕ್ಟ್ ಆಗ್ತಾ ಹೋಗ್ತವೆ. ಆವಾಗ ಏನಾಗುತ್ತೆ, ನಿಮ್ಮ ಹಿಮೋಗ್ಲೋಬಿನ್ ಆಟೋಮೆಟಿಕಲಿ ಡೆವಲಪ್ ಆಗ್ತಾ ಹೋಗುತ್ತೆ, ಇವೆಲ್ಲ ಆರ್ಗನ್ಸ್ಗಳು ರೆಜ್ಯುವಿನೇಟ್ ಆಗ್ತವೆ, ರೀಚಾರ್ಜ್ ಆಗ್ತವೆ. ಹಾಗಾದರೆ ಇವನ್ನ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಉಸಿರಾಟ ಹೇಗಿರಬೇಕು, ಈ ವೇರಿಯೇಷನ್ ಏನೋ ಮಾಡಿದ್ವಿ, ಆಸನಗಳ ಹೆಸರೇನೋ ಹೇಳಿದ್ವಿ, ಆದರೆ ಉಸಿರಾಟ ಹೇಗಿರಬೇಕು ಅಂತ ಹೇಳಿಲ್ಲ. ಆ ಉಸಿರಾಟ ಹೇಗಿರಬೇಕು, ಉಸಿರಾಟ ಜೊತೆಗೆ ಮಾಡಿದರೆ ಮಾತ್ರ ಪ್ರಾಪರ್ ಆಸನ ಪ್ರಾಪರ್ ಎಫೆಕ್ಟನ್ನು ಕೊಡಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಅದು ಏನಾಗುತ್ತೆ, ದೈಹಿಕವಾಗಿರ್ತಕ್ಕಂಥ ವ್ಯಾಯಾಮ ಆಗುತ್ತೆ, ಅದು ಆಸನ ಆಗಲ್ಲ. ಆಸನ ಅಂದರೆ ಅರಿವಿನ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಒಂದು ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಭಂಗಿ ಅಂತ ಹೇಳ್ಬೋದು. ಅರಿವಿನ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥ ಉಪಯೋಗಕಾರಿಯಾಗಿರ್ತಕ್ಕಂಥ ಭಂಗಿಗೆ ಆಸನ ಅಂತ ಕರೀತಾರೆ. ಹಾಗಿದ್ರೆ ಅರಿವಿರಬೇಕು, ಆಸನದಲ್ಲಿ ಅರಿವಿದ್ದಾಗ ಮಾತ್ರ ಅದು ಆಸನ ಆಗುತ್ತೆ. ಆಸನದಲ್ಲಿ ಅರಿವಿಲ್ಲ ಅಂದರೆ ಅದೇನಾಗುತ್ತೆ, ವ್ಯಾಯಾಮ ಆಗುತ್ತೆ. ಯೋಗ ಇಟ್ ಈಸ್ ನಾಟ್ ಅ ವ್ಯಾಯಾಮ, ಯೋಗ ಇಟ್ ಈಸ್ ಅ ಪ್ರಿನ್ಸಿಪಲ್ ಓರಿಯೆಂಟೆಡ್ ಸೈನ್ಸ್. ಪ್ರಿನ್ಸಿಪಲನ್ನು ಬಳಸಿ ನಾವು ಮಾಡಿದರೆ ಮಾತ್ರ ಅದು ಯೋಗ ಆಗ್ತದೆ, ಇಲ್ಲಾಂದರೆ ನಾವೇನೇ ಮಾಡಿದರೂ ಕೂಡ ವೇಸ್ಟ್ 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 ಬಿಕಮ್ ವೇಸ್ಟ್ ಅಷ್ಟೇ. ಅರ್ಥ ಆಯ್ತಾ? ಇದರಲ್ಲಿ ಹೇಗೆ ನಾವು ಆಸನದಲ್ಲಿ ಉಸಿರಾಟದ ಬಗ್ಗೆ ಗಮನ ಕೊಡಬೇಕಂತಕ್ಕಂಥದ್ದು ನೋಡೋಣ. ನಿಧಾನವಾಗಿ ನೇರವಾಗಿ ನಿಂತ್ಕೋಬೇಕು, ನೇರವಾಗಿ ನಿಂತ್ಕೊಂಡು ಉಸಿರು ತೆಗೆದುಕೊಳ್ತಾ ಇಡೀ ದೇಹವನ್ನು ಹಿಂದೆ ಸ್ಟ್ರೆಚ್ ಮಾಡಬೇಕು. ಏಕಂ ಉಸಿರು ಬಿಡ್ತಾ ಮುಂದೆ ಬೆಂಡ್ ಮಾಡಬೇಕು. ದ್ವೇ ಉಸಿರು ತೆಗೆದುಕೊಳ್ತಾ ನಿಮ್ಮ ಎಡಗಾಲು ಹಿಂದೆ. ತ್ರೇಣಿ ಉಸಿರು ಬಿಡ್ತಾ ನಿಮ್ಮ ಬಲಗಾಲು ಹಿಂದೆ. ಚತ್ವಾರಿ ಉಸಿರು ತೆಗೆದುಕೊಳ್ತಾ ನಿಮ್ಮ ಎಡಗಾಲ ಮೇಲೆ. ಪಂಚ ಉಸಿರು ಬಿಡ್ತಾ ನಿಮ್ಮ ಬಲಗಾಲ ಮುಂದೆ. ಶೇಟು ಸಾರಿ ಎಡಗಾಲ ಮುಂದೆ ಉಸಿರು ತೆಗೆದುಕೊಳ್ತಾ ನಿಮ್ಮ ದೇಹವನ್ನು ಹಿಂದೆ ಬೆಂಡ್ ಮಾಡಿ. ಸಪ್ತ ಮುಖ ಮೇಲಿರಲಿ, ಊರ್ಧ್ವಮುಖವಾಗಿರಲಿ. ಅಷ್ಟ ಉಸಿರು ಬಿಡ್ತಾ ನಿಮ್ಮ ಕಾಲನ್ನ ಬೆಂಡ್ ಮಾಡ್ಕೊಳ್ಳಿ. ಉಸಿರು ತೆಗೆದುಕೊಳ್ತಾ ನಿಮ್ಮ ಕಾಲನ್ನ ಜೋರಾಗಿ ಎಳೀರಿ. ನವ ಉಸಿರು ಬಿಡ್ತಾ ನಿಮ್ಮ ಶರೀರವನ್ನು ಪೂರ್ತಿಯಾಗಿ ತಿರುಗಿಸಿ. ಅಷ್ಟ ಈ ಆಸನ ಮಾಡೋದ್ರಿಂದ ನಿಮ್ಮ ಲಂಗ್ಸು ತುಂಬ ಆ್ಯಕ್ಟಿವ್ ಆಗಿರ್ತದೆ, ಅದರ ಜೊತೆಗೆ ನಿಮ್ಮ ಲಿವರು ಕೂಡ ಇದರಿಂದ ಆ್ಯಕ್ಟಿವ್ ಆಗುತ್ತೆ, ನಿಮ್ಮ ಕಿಡ್ನಿಗಳಿಗೂ ಕೂಡ ತುಂಬ ಒಳ್ಳೆಯದು. ಅರ್ಥ ಆಯಿತಾ? ಹೀಗೆ ಸ್ಟ್ರೆಚ್ ಮಾಡಬೇಕು. ನಮ್ಮ ಪೂರ್ತಿಯಾಗಿ ತಿರುಗಿಸ್ಬೇಕು. ಇಂಟ್ರೆಸ್ಟೈನ್ ಬಲಿಷ್ಠವಾಗ್ತಾ ಬರ್ತದೆ, ಇಂಟ್ರೆಸ್ಟೈನ್ ಕ್ಲೀನ್ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್, ಇಲ್ಲಾಂದರೆ ಏನೂ ಇಲ್ಲ. ತಿರುಗಿಸ್ಬೇಕು ಹೊಟ್ಟೆ ಕರಳುಗಳು. ದಶ ಏಕಾದಶ ಮೆದುಳಿನ ಜಾಗೃತಿ, ಶ್ವಾಸಕೋಶದ ಉನ್ನತಿ, ಅಧೋಮುಖ ಶ್ವಾನಾಸನದಲ್ಲಿ ನಿಧಾನವಾಗಿ ನಿಮ್ಮ ಬಲಗಾಲ ಮೇಲೆ ಉಸಿರು ತೆಗೆದುಕೊಳ್ತಾ ಏಕಾದಶ ದ್ವಾದಶ
ತ್ರಯೋದಶ ಹೆಸರು ತೆಗೆದುಕೊಳ್ತಾ ಮತ್ತೆ ಮೇಲೆ ಚತುರ್ದಶ ಪಂಚದಶ ಚತುರ್ದಶ ನಿಮಗೆ ಹಿಡ್ಕೊಳ್ಳಿಕ್ಕಾಗಿಲ್ಲ ಸ್ಟ್ರೆಚ್ ಮಾಡ್ಲಿಕ್ಕಾಗಿ ಇಷ್ಟಾದ್ರೂ ಮಾಡ್ಬೇಕು ಇಷ್ಟು ಹಿಡ್ಕೋಬೇಕು ಆಮೇಲೆ ಹೀಗೆ ತಿರುಗಬೇಕು ಯಾರಿಗೆ ಪೂರ್ತಿಯಾಗಿ ನೆಲಕ್ಕೆ ತಲೆಗೆ ಕಾಲನ್ನು ಸ್ಪರ್ಶ ಮಾಡಲಿಕ್ಕಾಗಲ್ವೋ ಇದನ್ನು ತೊಗೊಂಡೋಗಿ ಇಲ್ಲಿ ಸ್ಟ್ರೆಚ್ ಮಾಡಲಿಕ್ಕಾಗಲ್ವೋ ಅವ್ರೇನು ಮಾಡೋದು ಇಲ್ಲಿ ಹಿಂಗೆ ಹಿಡ್ಕೋಬೇಕು ಆಮೇಲೆ ಟ್ವಿಸ್ಟ್ ಮಾಡಬೇಕು ಹಿಡ್ಕೋಬೇಕು ಟ್ವಿಸ್ಟ್ ಮಾಡಬೇಕು ಮೇಲೆ ಕೆಳಗೆ ಮೇಲೆ ಕೆಳಗೆ ನಿಮ್ಮ ಲಿವರ್ ಮತ್ತು ನಿಮ್ಮ ಇಂಟ್ರೆಸ್ಟನ್ನು ಕ್ಲೀನ್ ಆಗಿಬಿಡ್ಬೇಕು ಕೆಳಗೆ ಇದಾದಮೇಲೆ ಊರ್ಧ ಮುಖ ಅಧೋಮುಖ ಲೆಫ್ಟ್ ಲೆಗ್ ವಾಪಸ್ ಉಸಿರು ತೆಗೆದುಕೋಬೇಕು ಉಸಿರು ಬಿಡ್ತಾ ಪಾದ ಹಸ್ತ ಮತ್ತೆ ಉಸಿರು ತೆಗೆದುಕೊಳ್ತಾ ಊರ್ಧ್ವ ಹಸ್ತ ಸಮಸ್ತತೆ ಹೇಗೆ ಏಕಂ ಉಸಿರು ತೆಗೆದುಕೋಬೇಕು ದ್ವೇ ಉಸಿರು ಬಿಡಬೇಕು ತ್ರೇಣಿ ಬಲಗಾಲಿಂದ ಉಸಿರು ತೆಗೆದುಕೋಬೇಕು ಚತ್ವಾರಿ ಉಸಿರು ಬಿಡಬೇಕು ಪಂಚ ಉಸಿರು ತೆಗೆದುಕೋಬೇಕು ಷಟು ಉಸಿರು ಬಿಡಬೇಕು ಸಪ್ತ ಉಸಿರು ತೆಗೆದುಕೋಬೇಕು ಅಷ್ಟ ಉಸಿರು ಬಿಡಬೇಕು ಉಸಿರು ತೆಗೆದುಕೋಬೇಕು ನವ ಉಸಿರು ಬಿಡಬೇಕು ದಶ ಉಸಿರು ತೆಗೆದುಕೋಬೇಕು ಏಕಾದಶ ಉಸಿರು ಬಿಡಬೇಕು ದ್ವಾದಶ ಉಸಿರು ತೆಗೆದುಕೋಬೇಕು ಎಡಗಾಲ ಮೇಲೆ ತ್ರಯೋದಶ ಉಸಿರು ಬಿಡಬೇಕು ಚತುರ್ದಶ ಉಸಿರು ತೆಗೆದುಕೋಬೇಕು ಪಂಚದಶ ಉಸಿರು ತೆಗೆದುಕೋಬೇಕು ಷೋಡಶ ಉಸಿರು ಬಿಡಬೇಕು ಹೀಗೆ ಪಂಚದಶ ಉಸಿರು ತೆಗೆದುಕೊಳ್ಳೋದು ಹೀಗೆ ಷೋಡಶ ಉಸಿರು ಬಿಡೋದು ಸಪ್ತದಶ ಉಸಿರು ತೆಗೆದುಕೋಬೇಕು ಅಷ್ಟದಶ ಉಸಿರು ಬಿಡಬೇಕು ಏಕೋರ್ವಿಂಶತಿ ಉಸಿರು ತಗೋಬೇಕು ವಿಂಶತಿ ಉಸಿರು ಬಿಡಬೇಕು ಏಕವಿಂಶತಿ ಉಸಿರು ತೆಗೆದುಕೋಬೇಕು ಸಮಸ್ತತೆ ಹೀಗೆ ಉಸಿರಾಟದ ಪ್ರಕ್ರಿಯೆ ಯೋಗಾಸನಕ್ಕೆ ಮೂಲ ಉಸಿರಾಟದ ಪ್ರಕ್ರಿಯೆ ಇಲ್ಲದೆ ನೀವು ಯೋಗಾಸನವನ್ನು ಮಾಡಿದರೆ ಅದು ನೋವಿಗೆ ಮೂಲ ಉಸಿರಾಟದ ಪ್ರಕ್ರಿಯೆಯಲ್ಲಿ ಆಸನವನ್ನು ಮಾಡಿದರೆ ಅದು ಆನಂದಕ್ಕೆ ಮೂಲ ಉಸಿರಾಟದ ಪ್ರಕ್ರಿಯೆ ಇಲ್ಲದೆ ಆಸನವನ್ನು ಮಾಡಿದರೆ ಅದು ನೋವಿಗೆ ಮೂಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ ನಾಳಿನ ಕಾರ್ಯಕ್ರಮದಲ್ಲಿ ಈ ಹಿಮೋಗ್ಲೋಬಿನ್ ಸಮಸ್ಯೆಗಾಗಿ ಇನ್ನಷ್ಟು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವ ಬಂಧುಗಳಿಗೂ ಶರಣು ಶರಣಾರ್ಥಿಗಳು ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್
ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ದೂರವಾಣಿ ಸಂಖ್ಯೆ 9980277973 ಅಥವಾ 7337618850 ಇಮೇಲ್ ವಿಳಾಸ vaidyashreecg@gmail.com ವೆಬ್ಸೈಟ್ ವಿಳಾಸ www.srigangayoga.in ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.